स्वागत है आपका न्यूज़ में मैं इंडी तालुके में 15 दिसंबर 2020 को होने वाले शिक्षक संघ के इलेक्शन के लिए इलेक्शन ऑफिसर एच एम जमादर के साथ शब्बीर मुल्ला की मौजूदगी में आज बासठ उम्मीदवारों ने दिया नॉमिनेशन फॉर्म 15 तारीख को होंगी वोटिंग इसी दिन होंगे नत्ज आइए देखते हैं ये रिपोर्ट 15 दिसंबर 2020 को होने जा रहा है शिक्षक संघ का चुनाव इस चुनाव के लिए नॉमिनेशन के लिए आज दिया गया था एक दिन का वक्त इलेक्शन ऑफिसर यच्चम जमादार के साथ शब्बीर मुल्ला की मौजूदगी में पैंसठ उम्मीदवारों ने दिया नॉमिनेशन जिसमें दो पैनल्स ने 25-25 उम्मीदवारों के साथ दिया नॉमिनेशन और 15 उम्मीदवारों ने इंडिपेंडेंट नॉमिनेशन फॉर्म भरा है और 10 दिसंबर को नॉमिनेशन वापस लेने की आखिरी तारीख रखी गई है और 15 तारीख को वोटिंग का दिन रखा गया है इसी मौके पर ओल्ड ग्रुस्पंदना पैनल और न्यू सड़क पैनल के उम्मीदवारों ने बात की अब देखना है कि इंडी तालुके के टीचर्स क्या पुराने पैनल को फिर से देंगे मौका या नए पैनल मारेगा बाजी इसका 15 तारीख को होगा फैसला देखते रहिए आई टूडे न्यूज इंडी ಶಿಕ್ಷಕ ಸಂಘದ ಚುನಾವಣೆ ನಿಮಿತ್ತ ಇವತ್ತು ನಮ್ಮ ಕುರುಸ್ಪಂದನ ಹಳೆ ಪೆನಲದ ಎಲ್ಲ ಅಭ್ಯರ್ಥಿಗಳು ನಾಮ ಸ ನಾಮಪತ್ರವನ್ನು ಸಲ್ಲಿಸಿದ್ದಾಗಿದೆ ಪುರುಷರು ಹದಿನೇಳು ಜನ ಆಯ್ಕೆಯಾಗಬೇಕಾಗಿದೆ ಮಹಿಳೆಯರು ಎಂಟು ಜನ ಆಯ್ಕೆಯಾಗಬೇಕಾಗಿದೆ ಸಮಸ್ತ ತಾಲೂಕಿನ ಶಿಕ್ಷಕ ಬಂಧುಗಳು ನಮ್ಮ ಗುಂಪಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಆರಿಸ್ತಿರಬೇಕಾಗಿ ಸಮಸ್ತ ಶಿಕ್ಷಕ ಇಂಡಿ ತಾಲೂಕಿನ ಸಮಸ್ತ ಶಿಕ್ಷಕ ಬಳಗಕ್ಕೆ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಹಾಗೂ ನಮ್ಮ ಹಳೇ ಪೆನ್ನಲಿನ ಎಲ್ಲ ನಮ್ಮ ಕಾರ್ಯದರ್ಶಿಗಳಾದಂಥ ಹರಳೆಯವರು ಅಲ್ಲಾಭಕ್ಷ ಅವರು ಎಮ್ ಎಂ ವಾಲಿಕರು ಹಲವಾರು ಕೆಲಸ ಕಾರ್ಯಗಳು ಶಿಕ್ಷಕರಿಗೆ ಸ್ಪಂದಿಸಿದ್ದೇವೆ ಅದಕ್ಕಾಗಿ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ತಮ್ಮ ಮತವನ್ನು ಕೊಟ್ಟು ಆರಿಸ್ತಿರಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ನಡೆಯಲಿದ್ದು ಈ ದಿನ ಷಡಕ್ಷರಿ ತಂಡದ ವತಿಯಿಂದ ಈ ದಿನ ನಾವು ನಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ ಎಲ್ಲ ಶಿಕ್ಷಕರು ಒಂದು ಒಮ್ಮತದ ಅಭಿಪ್ರಾಯದ ಮೂಲಕ ನಾವು ಎಲ್ಲ ಒಂದು ತಂಡವನ್ನು ಕಟ್ಟಿಕೊಂಡು ಇವತ್ತು ನಾ ನಾಮಪತ್ರ ಸಲ್ಲಿಸಲಾಗಿದ್ದು ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ ಎಲ್ಲ ಶಿಕ್ಷಕರು ನಮ್ಮ ಬೆಂಬಲ ಸೂಚಿಸಿ ಸೂಚಿಸಿದ ಪರಿಣಾಮವಾಗಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಟೀಮು ಜೈಬಾರಿ ಗಳಿಸ್ ಗಳಿಸ್ತದೆ ಅಂತೇಳಿ ನನ್ನ ಒಂದು ಆಶಯವಾಗಿದೆ ಟೋಟಲ್ ಎಷ್ಟು ಪೆನಲ್ ಎಷ್ಟು ಮಂದಿ ಮೆಂಬರ್ಸ್ ಇದು ನಾಮಿನೇಷನ್ ಎಂಟು ಜನ ಮಹಿಳಾ ಕ್ಯಾಂಡಿಡೇಟ್ಗಳು ಆಯ್ಕೆ ಆಗಬೇಕು ಒಟ್ಟು ಪುರುಷ ಜನ ಹದಿನೇಳು ಆಯ್ಕೆ ಆಗಬೇಕು ಒಟ್ಟು ನಾವೊಂದು ಇಪ್ಪತ್ತೈದು ಜನ ಆಯ್ಕೆ ಆಗಬೇಕು ನಾವು ಮೂವತ್ತು ಜನ ನಾಮಿನೇಷನ್ ಮಾಡಿದ್ದೀವಿ ಇವತ್ತು ನಾಳೆ ನಾಮಪತ್ರ ಹಿಂತಕೊಳ್ಳೋದ ದಿನಾಂಕದ ಅವತ್ತು ನಾಳೆ ಒಂದು ಹಿಂದ್ಕೊಳ್ಬೇಕು ಕೆಲವೊಂದು ಸರ್ ಎಸ್ ಡಿ ಪಾಟೀಲ್ ನೌಕರ ಸಂಘದ ನಿರ್ದೇಶಕರು ಇಂಡಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯು ಇದೇ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಜರುಗುತ್ತದೆ ಈ ನಿಮಿತ್ತವಾಗಿ ನಾವೆಲ್ಲರೂ ಷಡಕ್ಷೇರಿಯವರ ಅಭಿಮಾನಿ ಬಳಗದಿಂದ ಹಾಗೂ ಸಾವಿತ್ರಿಬಾಯಿ ಫುಲೆಯವರ ಸಂಘದಿಂದ ಸುಮಾರು ಇಪ್ಪತ್ತೈದು ಜನ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಇಂಡಿ ತಾಲೂಕಿನ ಎಲ್ಲ ಸರ್ವ ಶಿಕ್ಷ ಶಿಕ್ಷಕ ಮಿತ್ರರು ಈ ನಮ್ಮ ಒಂದು ಪೆನಲಿಗೆ ಒಂದು ಸಂಪೂರ್ಣ ಒಂದು ಬೆಂಬಲವನ್ನು ಕೊಡ್ತಾರೆ ಅಂತ ನಾವು ಆಶಿಸಿ ತಾವೆಲ್ಲರೂ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಬೇಕಂತ ನಾನು ಈ ಸಡಚರ ಬೆಳಗದ ಪರವಾಗಿ ಪ್ರಾರ್ಥನೆ ಎಲ್ಲಾ ಶಿಕ್ಷಕರ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಚುನಾವಣೆ ಪ್ರತುತ ಇಂದು ನಾವು ನಾ ನಾಮಪತ್ರವನ್ನು ಗುರು ಸ್ಪಂದನ ಹಳಿ ಪೆನಾಲ್ ವತಿಯಿಂದ ಸುಮಾರು ಮೂವತ್ತೈದು ಜನರು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಗುರು ಸ್ಪಂದನಾ ಹಳಿ ಪೆನಾಲ್ ಬಹಳ ಹಿಂದಿನಿಂದ ಬಂದಂಥ ಒಂದು ಪೆನಾಲು ಇದರ ನೇತೃತ್ವವನ್ನು ಲಿಗಾಡೆ ಸರ್ ಹಿಡಿದು ಬೋಸಲೇಸರು ಗಿಡಗಂಟಿ ಅವರು ಇತ್ತೀಚಿನ ಎಮ್ ಎ ಮೌಲಿಕರು ವೈ ಟಿ ಪಾಟೀಲ್ ಅವರ ನೇತೃತ್ವದಲ್ಲಿ ಇದಂಥ ನಡೆದಂಥ ಈ ಸಂಘ ಈ ಸಂಘದಗೆ ಒಂದು ಉಜಾಲವಾದ ಒಂದು ಭವಿಷ್ಯವಿದೆ ಅಂದರೆ ಈ ಸಂಘದಿಂದ ಸಾಕಷ್ಟು ಶಿಕ್ಷಕರ ಕೊಂದು ಕರ್ತಗಳನ್ನು ನಾವು ಸಂಘದ ಪದ ಸಂಘದ ವತಿಯಿಂದ ನಿರ್ವಹಿಸಿದ್ದೇವೆ ಮತ್ತು ಪ್ರತಿ ವರ್ಷ ಈ ನಮ್ಮ ಟ್ಯಾಕ್ಸ್ ಫಾರ್ಮ್ ಆಗಲಿ ಶಿಕ್ಷಕರಿಗೆ ವೇತನ ಮೆಸೇಜ್ ಆಗಲಿ ಮತ್ತು ನಮ್ಮ ವೈ ಟಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಾವು ಗುರು ಸ್ಪಂದನಾ ಕಾರ್ಯಕ್ರಮ ಇಡೀ ತಾಲೂಕಿನ ಶಿಕ್ಷಕರಿಗೆ ಒಂದು ಕಡೆ ಒಂದು ಕಡೆ ತರಿಸಿ ಗುರು ಸ್ಪಂದನಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಜಿ ಪಿ ಎಫ್ ಫಾರ್ಮು ಕೂಡ ಈಗ ನಾವೇನಾದರೂ ಹಂಚುವಂಥ ಒಂದು ಪ್ರಕ್ರಿಯೆ ನಡೆದಿದೆ ಆದ್ದರಿಂದ ಈ ತಾಲೂಕಿನ ಪ್ರಜ್ಞಾವಂತ ಶಿಕ್ಷಕರು ಕೆಲಸ ಯಾರು ಮಾಡಿದ್ದಾರೆ ಯಾವ ಸಂಘದಿಂದ ಕೆಲಸ ಆಗಿದೆ ಸಂಘಟನೆಯಲ್ಲಿ ಯಾರು ಹೆಚ್ಚಿನ ಹೆಚ್ಚು ಶಿಕ್ಷಕರಿಗೆ ಸ್ಪಂದಿಸ್ತಾರೆ ಅನ್ನೋದು ಈ ತಾಲೂಕಿನ ಪ್ರತಿಯೊಬ್ಬ ಶಿಕ್ಷಕರಿಗೆ ಗೊತ್ತಿದೆ ಹಾಗತ್ತೆ ನಾನು ಪ್ರತಿಯೊಬ್ಬ ಶಿಕ್ಷಕರಿಗೆ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ ಯಾರು ಕೆಲಸ ಮಾಡಿದ್ದಾರೆ ಯಾರು ಕೆಲಸಕ್ಕೆ ಸ್ಪಂದಿಸಿದ್ದಾರೆ ಸುಮಾರು ವರ್ಷಗಳಿಂದ ಯಾವ ಕೆಲಸಕ್ಕೆ ಈ ಎಲ್ಲ ಶಿಕ್ಷಕರ ಬಗ್ಗೆ ಅಪಾರವಾದ ಅಭಿನಂದನೆ ಅಭಿಮಾನಿ ಇಟ್ಟು ಶಿಕ್ಷಕರ ಕೊಂಥಕರ್ತೆಗಳ ಬಗ್ಗೆ ಕೆಲಸ ಮಾಡುತ್ತಾ ಬಂದಿದ್ದವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ಗುರು ಸ್ಪಂದನ ಹಳಿ ಪೆನಾಲಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಇಡೀ ಪೆನಾಲ್ ಟು ಪೆನಾಲ್ ಮಾಡಿ ನಮ್ಮ ಪೆನಾಲಕ್ಕೆ ಆಶೀರ್ವಾದ ಮಾಡಬೇಕಾಗಿ ತಮ್ಮ ತಾಲೂಕ ತಾಲೂಕು ಶಿಕ್ಷಕರಿಗೆ ವಂದನೆ ಒಂದನೆ ಹಾಕ್ತಿತ್ತು ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಚುನಾವಣೆಯ ಸ್ಪರ್ಧಾಳುಗಳಾಗಿ ಸಾವಿತ್ರಿಬಾಯಿ ಫುಲೆ ಸಂಘದ ವತಿಯಿಂದ ನಾವು ಮಹಿಳಾ ಮಹಿಳೆಯರು ಷಡಕ್ಷರ ಷಡಕ್ಷರಿ ಅವರ ಒಂದು ಬಳಗದಲ್ಲಿ ಸೇರಿ ನಾವು ನಾಮಿನೇಷನ್ ಮಾಡಲಿಕ್ಕೆ ಬಂದಿದ್ದೀವಿ ನಾಮಿನೇಷನ್ ಮಾಡಿದ್ದೀವಿ ಎಂಟು ಜನ ಆಮೇಲೆ ಗಂಡು ಮಕ್ಕಳು ನಮ್ಮ ಜೊತೆಗೆ ಷಡಕ್ಷರಿ ಬಳಗದಿಂದ ಟೋಟಲ್ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಷಡಕ್ಷರಿ ಬಳಗದಿಂದ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಇಡೀ ತಾಲೂಕು ನಮ್ಮ ಬೆಂಬಲಕ್ಕೆ ಬೆಂಬಲಕ್ಕಿರಬೇಕಂತ ನಾವು ಅಭಿಪ್ರಾಯ ಸೂಚಿಸ್ತೀವಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆಯುತ್ತಿರುವಂಥ ಈ ಶಿಕ್ಷಕರ ಸಂಘದ ಈ ಚುನಾವಣೆಗಾಗಿ ನಾವು ಇಂದು ಮೂವತ್ತೈದು ಜನ ಎಲ್ಲರೂ ಸೇರಿ ಮನವಿಯನ್ನು ಕೊಟ್ಟಿದ್ದಾಯಿತು ಇವಾಗ ನಾವು ತಮ್ಮೆಲ್ಲರ ಈಗ ನಮ್ಮಲ್ಲಿ ನಮ್ಮ ಈ ಹಳೆ ಗುರುಸ್ಪಂದನ ಪ್ಯಾನೆಲ್ ನಿಮಗೆ ಗೊತ್ತಿದೆ ಎಷ್ಟು ಕೆಲಸ ಮಾಡಿದೆ ಅವರು ಎಷ್ಟು ಯಾವ ಯಾವ ರೀತಿಯಾಗಿ ನಮ್ಮನ್ನು ಸಹಕಾರ ಮಾಡ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ಈಗ ನಮ್ಮ ಇಂಡಿ ತಾಲೂಕು ಬಿಟ್ಟರೆ ಬೇರೆ ಯಾವ ಕಡೆಯೂ ಸೇವಾ ಪುಸ್ತಕದಲ್ಲಿ ಯಾವನ್ನು ಯಾವುದನ್ನು ನೋಂದಾಯಿಸಿಲ್ಲ ಆದರೆ ನಮ್ಮ ಇಂಡಿ ತಾಲೂಕಿನ ಈ ಹಳೆ ಪ್ಯಾನೆಲ್ ಗುರುಸ್ಪಂದನ ಪ್ಯಾನೆಲ್ ಇದು ಪ್ರತಿ ಎಲ್ಲ ಕೆಲಸಗಳನ್ನು ತಾವೆಲ್ಲರೂ ಒಂದೊಂದು ಗ್ರೂಪನ್ನು ಇಟ್ಟುಕೊಂಡು ಅದನ್ನು ನಿರ್ವಹಿಸಿದ್ದಾರೆ ಎಲ್ಲ ನಮ್ಮ ಬಂಧುಗಳಿಗೂ ಗೊತ್ತಿದೆ ಸಹೋದರ ಸಹೋದರಿಗೂ ಗೊತ್ತಿದೆ ಅದಕ್ಕಾಗಿ ಯಾವ ಪ್ಯಾನೆಲು ಒಳ್ಳೆಯ ರೀತಿಯಿಂದ ನಮಗೆ ಸಹಕಾರ ಮಾಡ್ತಾಯಿದೆ ಪ್ರತಿಯೊಂದು ನೋವು ನಲಿವುಗಳಲ್ಲಿ ಸ್ಪಂದನ ಮಾಡ್ತಾಯಿದೆ ಅದನ್ನೆಲ್ಲವನ್ನು ನಾವು ತಿಳ್ಕೊಂಡಿದ್ದೀವಿ ಅದಕ್ಕೆ ತಾವೆಲ್ಲರೂ ಈ ಗುರುಸ್ಪಂದನ ಪ್ಯಾನಲಿಗೆ ಮತವನ್ನು ನೀಡಿ ವಿಜಯ ಬೇರೆಯವನ್ನ ನೀಡುತ್ತಿರಂತ ನನ್ನ ಈ ಮಾತನ್ನು ಇಲ್ಲಿಗೆ ಮುಗಿಸುತ್ತೇನೆ ಸನ್ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಚುನಾವಣೆಯನ್ನು ನಡೆಯುತ್ತಿದ್ದು ಇಂದು ನಾವು ಗುರುಸ್ಪಂದನ ಹಳೆ ಪ್ಯಾನಲ್ದಿಂದ ಇವತ್ತು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಒಂದು ಅನ್ನು ಕೂಡ ನಾವು ಮಾಡಿದ್ದೇವೆ ಈ ನಾಮಿನೇಷನಲ್ಲಿ ಭಾಗವಹಿಸ್ತಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಗುರುಗಳಿಗೂ ಗುರುಮಾತರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ನಮ್ಮ ಪೆನಲ್ನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಇಪ್ಪತ್ತೈದು ಜನರನ್ನು ಒಗ್ಗಟ್ಟಿನಿಂದ ಎಲ್ಲರೂ ಒಂದೇ ಮನಸ್ಸಿನಿಂದ ಜಾತಿ ಮತ ಪಂಥ ಯಾವುದೇ ಭೇದ ಭಾವವನ್ನು ತಿಳಿದುಕೊಳ್ಳದೆ ತಿಳಿದುಕೊಳ್ಳದೇ ತಾವೆಲ್ಲರೂ ಕೂಡ ಈ ಒಂದು ಗುರುಸ್ಪಂದನ ಹಳೆ ಫೆನಲ್ಗೆ ತಮ್ಮ ಪ್ರಚಂಡವಾದ ಮತವನ್ನು ಕೊಟ್ಟು ಆರಿಸಿ ತರುತ್ತಿರುತ್ತೆ ಎಂದು ನಾನು ನಂಬಿರುತ್ತೇನೆ ನಾನು ಶ್ರೀ ಬಿ ಎಂ ಮಠಾರ್ ಅಧ್ಯಕ್ಷರು ಎ ಸಿ ಎಸ್ ಟಿ ನೌಕರ ಸಂಘ ಇಂಡಿ ನಿಮಿತ್ತವಾಗಿ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಇಂಡಿ ತಾಲೂಕು ಗುರುಸ್ಪಂದನ ಹಳೆ ಫೆನಲ್ಲಿನ ಎಲ್ಲ ಅಭ್ಯರ್ಥಿಗಳು ಇವತ್ತು ಚುನಾವಣೆಯ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಈ ನಾಮಪತ್ರ ಸಲ್ಲಿಸಿದ ನಂತರ ತಾಲೂಕಿನ ಸಮಸ್ತ ಶಿಕ್ಷಕರಲ್ಲಿ ಕಳಕಳಿಯ ಮನವಿ ಏನಪ್ಪ ಅಂತಂದ್ರೆ ಇದುವರೆಗೂ ಯಾವ ಶಿಕ್ಷಕರು ಶಿಕ್ಷಕರಿಗಾಗಿ ದುಡಿದಾರೋ ಶಿಕ್ಷಕರ ಕೆಲಸಗಳನ್ನು ನಿರ್ವಹಿಸಿದ್ದಾರೋ ಶಿಕ್ಷಕರಿಗಾಗಿ ಏನು ಸಹಾಯ ಸಹಕಾರವನ್ನು ನೀಡಿದ್ದಾರೆ ಅನ್ನೋದು ಈಗಾಗಲೇ ತಮ್ಮ ಎಲ್ಲ ಶಿಕ್ಷಕರಿಗೂ ಗೊತ್ತಿದೆ ಅದಕ್ಕೆ ನಾನು ಒಂದೇ ವಿನಂತಿಯನ್ನು ಮಾಡ್ಕೊತೀನಿ ಯಾರು ಕಾರ್ಯವನ್ನು ನಿರ್ವಹಿಸಾರ ಯಾರ ಕೆಲಸವನ್ನು ಮಾಡಿದಾರ ಅಂಥ ಶಿಕ್ಷಕರ ಗುರುಸ್ಪಂದನ ಹಳೇ ಪೆನಲ್ಗೆ ತಾವು ಎಲ್ಲ ಇಡೀ ತಾಲೂಕಿನ ಸಮಸ್ತ ಶಿಕ್ಷಕರು ಆಶೀರ್ವಾದ ಮಾಡ್ತಾರಂತ ನನಗೆ ನಂಬಿಕೆ ಇದೆ ಆ ಜೋ ಇಂಡಿ ಶಾಕ್ಕೆ ಕರ್ನಾಟಕ ರಾಜ್ಯ ಜೋ ಇಲೆಕ್ಷನ್ ಕ ದು ಹಜಾರ್ ಬೀಸ್ ಅವ್ರ ಪಚ್ಚೀಸ್ ಸಾಲಕ್ಕೆ ರವಾಮಿ ಜೋ ಆಜಾರಿ ಹಳೆ ಪೆನಲ್ ಜೋಹೇ ಈಗ ಹಮಾರೆ ಉನ್ನೀ ಸೊ ಅಟಾನವೆ ಸೆ ಲೇಖರ್ हमारे तालु के तमाम उर्दू उस क्योंकि मैं भी एक कराटा का सेक्रेटरी था और सोसाइटी के अध्यक्ष रहने के साथ साथ एक हमारे पूरा उर्दू जो है पूरे एक इतिहास के साथ वक्ूट के साथ जो है इस पुराने पैनल को हले पैनल को आप अब तक साथ देते आ रहे हैं और इस भी इस मरतबा भी हम तालुक के तमाम उर्दू इनको ही यानी हले पैनल यानी पुराने पैनल हमारे वट्टी सर के अध्यक्षता में और चांदकोटी सर और अल्लाह बख्श वालीकर सर के और एम एम वालीकर जनाब ये इनके सदार इनके रहनुमा की सदारत में हम तमाम उर्दू साथीजा अपील हमें हम, हम आश्वासन देते हैं कि हम इनको जिता कर पूरे पैनल के टू तो पैनल करके हम क्या इस मरतबा भी तमाम तालुक के उर्दू इनको भरपूर वोट देकर एक अच्छी जीत के साथ कामयाब होंगे इन शाम हमारे तमाम आए हुए यहाँ पर उर्दू इस का इस जो फंक्शन में आए हैं यहाँ का नामिनेशन देने में मैं तमाम उर्दू उस का शुक्रिया अदा करते हुए मैं अपनी बात को ख़त्म करता हूँ